ರಕ್ತಜಾಲ ಕನ್ನಡ ಚಲನಚಿತ್ರವನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಚಿತ್ರೀಕರಿಸುವ ಮೂಲಕ ನಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಸೂಸಿರುವ ಒಂದು ಪ್ರಯತ್ನವನ್ನು ನಮ್ಮ ತಂಡ ಮಾಡ್ತಾ ಇದೆ ಅಂತ ನಿರ್ದೇಶಕ ವೈಷ್ಣವ್ ಮೈಸೂರು ತಿಳಿಸಿದರು ತಾಲೂಕಿನ ತುಮಲಾ ಗ್ರಾಮದ ಕಂಬತರಾಮ ಬೆಟ್ಟದ ತಪ್ಪಲಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ವೈಷ್ಣವ್ ಮೈಸೂರು ಅವರು ಈ ಚಲನಚಿತ್ರವು ವೈಷ್ಣವ್ ಫಿಲ್ಮ್ಸ್ ಬ್ಯಾನರ್ ಅಟಿಯಲ್ಲಿ ಮೂಡಿಬರಲಿದ್ದು ಟಿನರ್ಸಿಪುರ ತಾಲೂಕಿನ ಸುತ್ತಮುತ್ತ ನಾಳೆಯಿಂದ ಚಿತ್ರೀಕರಣ ನಡೆಯಲಿದೆ ಅಂತ ತಿಳಿಸಿದರು ಸುಮಾರು ನಲವತ್ತು ವರ್ಷದ ಹಿಂದಿನ ಕಥಾ ಹಂತರವನ್ನ ಹೊಂದಿದ್ದು ಕಾಡು ಜನರ ಜೀವನ ಅಲ್ಲಿನ ಆಧುನಿಕತೆಗೆ ಒಗ್ಗದ ವ್ಯವಸ್ಥೆ ಮನುಷ್ಯನ ಆಸೆ ಆಕಾಂಕ್ಷಿಗಳು ಹೀಗೆ ಚಿತ್ರವು ವಿಭಿನ್ನ ವಿಮರ್ಶೆಗೆ ದಾರಿ ಮಾಡಿಕೊಡಲಿದೆ ದೇವರು ಹಾಗೂ ಮನುಷ್ಯನ ನಡುವಿನ ತಪ್ಪು ಒಪ್ಪುಗಳು ಪ್ರಶ್ನೆಗಳು ಹಾಗೂ ಚರ್ಚೆಗಳು ಇದರಲ್ಲಿ ಬರಲಿದೆ ಅಂತ ಚಿತ್ರದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು ರಕ್ತಜಾಲ ಚಲನಚಿತ್ರದ ಸಹ ನಿರ್ದೇಶಕರಾಗಿ ಹರ್ಫಿತ್ ಸೋಮೇಶ್ವರರೆದು ತಂಡದಲ್ಲಿ ದೀಪಕ್ ಅಡ್ಡ ಬಾಲಚಂದ್ರ ಶೆಟ್ಟಿ ಅಭಿಲಾಷ್ ಬಜ್ಜಿ ಆಶಿಕ್ ಗೋಪಾಲಕೃಷ್ಣ ಹಾಗೂ ಇನ್ನಿತರ ಕಲಾ ಸಾವಿತ್ರಿ ದಾರಿಂತ ಮಾಹಿತಿ ನೀಡಿದ್ರು